ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಇದೊಂದು ಉತ್ತಮವಾದಂಥ ಅವಕಾಶ ಅಂತ ಹೇಳಿ 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 ಹೇಳ್ಬೋದಾಗಿದೆ. ಟೆಂತ್ ಪಾಸ್ ಆಗಿರೋರಿಗೆ, ಯಾರು ಎಸ್ ಎಲ್ ಸಿಯನ್ನು ಪಾಸ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಉತ್ತಮವಾದಂಥ ಅವಕಾಶ. ಯಾರ ಕಡೆಯಿಂದ ಅಂತಂದರೆ, ಪೋಸ್ಟ್ ಆಫೀಸ್ ಕಡೆಯಿಂದ ಒಂದು ನೇಮಕಾತಿ ಪ್ರಕಟಣೆ ಬಂದಿರುವಂಥದ್ದು. ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್ಸ್ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್, ಇವ್ರ ಕಡೆಯಿಂದ ಎಂಗೇಜ್ಮೆಂಟ್ ಆಫ್ ಗ್ರಾಮೀಣ್ ಡಾಕ್ ಸೇವಕ್ಸ್ ಹುದ್ದೆಗಳಿಗೆ ನೇಮಕವನ್ನು ಮಾಡ್ಕೊಳ್ತಾ ಇದ್ದಾರೆ. ಕರ್ನಾಟಕದಲ್ಲೂ ಕೂಡ ಹೆಚ್ಚಿನ ಉದ್ಯೋಗ ಅವಕಾಶವನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಒಟ್ಟು ನೋಡಿ, 40,000ಕ್ಕಿಂತ ಹೆಚ್ಚು ಹುದ್ದೆಗಳನ್ನು ಇಲ್ಲಿ ನೇಮಕವನ್ನು ಮಾಡ್ಕೊಳ್ತಾ ಇರುವಂಥದ್ದು. ಅದರಲ್ಲಿ ಕರ್ನಾಟಕಕ್ಕೂ ಕೂಡ ಹೆಚ್ಚಿನದಾಗಿ ಒಂದು ನೇಮಕವನ್ನು ಮಾಡ್ಕೊಳ್ಳುವಂಥ ಒಂದು ಪ್ರಕ್ರಿಯೆಯಲ್ಲಿ ನೇಮಕಾತಿ ಪ್ರಕಟಣೆಯನ್ನು ಕೊಟ್ಟಿರುವಂಥದ್ದು. ಸೊ ಬನ್ನಿ, ಇದ್ರ ಬಗ್ಗೆ ನಾನು ಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನೋಡಿ, ಅಫಿಷಿಯಲ್ ವೆಬ್ಸೈಟ್ ಬಂದು www.indiapost.gds.online.gov.in, ಇದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಮೊದಲನೇದಾಗಿ ಕೊಡ್ತಾ ಇದ್ದಾರೆ ನೋಡಿ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ನು. 27/1/2023 ರಿಂದ ಶುರುವಾಗಿರುವಂಥದ್ದು. 2/16/2023 ಅಂತ ಹೇಳಿ ಇಲ್ಲಿ ಕೊಡ್ತಾ ಇದ್ದಾರೆ. ಖಂಡಿತವಾಗ್ಲೂ 16/2/2023 ನೀವು ಇವೆಲ್ಲ ಹುದ್ದೆಗಳಿಗೆ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಅದು ಕೂಡ ಬಹಳ ಮುಖ್ಯವಾಗಿ ನೋಡ್ಕೊಬೇಕಾಗಿರುತ್ತೆ. ಮತ್ತೆ ಏನಾದರೂ ಕರೆಕ್ಷನ್ಸ್ ಮಾಡಬೇಕಾ ಅಪ್ಲಿಕೇಶನಲ್ಲಿ ನೋಡಿ, 17/19 ಕೂಡ ಈ ಒಂದು ಕಾಲಾವಕಾಶನ ಕೊಟ್ಟಿದ್ದಾರೆ. ಫೆಬ್ರವರಿ ನೋಡಿ, ದಿನಾಂಕಗಳನ್ನ ನೀವು ಸರಿಯಾಗಿ ನೋಡ್ಕೊಬೇಕಾಗಿರುತ್ತೆ. ಬಹಳ ಮುಖ್ಯವಾಗಿ ನೀವು ನೋಡ್ಕೊಬೇಕು ಅಂದ್ರೆ, ನೀವು ಇವತ್ತಿನಿಂದ ಈ ಒಂದು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಮತ್ತೆ ನೋಡಿ, ವೇತನ ಯಾವ ರೀತಿಯಾಗಿರುತ್ತೆ ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಎಮಾಲ್ಯುಮೆಂಟ್ಸ್ ಇನ್ ದ ಫಾರ್ಮ್ ಆಫ್ ಟೈಮ್ ರಿಲೇಟೆಡ್ ಕಂಟಿನ್ಯೂಟಿ ಅಲೋಯೆನ್ಸಸ್ ಅಂತ ಹೇಳಿ ಇಲ್ಲಿ ಕೊಡ್ತಾ ಇದ್ದಾರೆ. ಪ್ಲಸ್ ಡಿಯರ್ನೆಸ್ ಅಲೋಯೆನ್ಸಸ್, ಈ ಅಲೋಯೆನ್ಸಸ್ಗಳ ರೀತಿಯಲ್ಲೂ ಕೂಡ ಸಿಗುವಂಥದ್ದು. ನೋಡಿ, ಬಿ ಪಿ ಎಂ ಅನ್ನೋ ಹೇಳುವ ಹುದ್ದೆಗೆ ನೋಡಿ, 12,000 ರಿಂದ 29,000 ಕೂಡ ವೇತನ ಇರುತ್ತೆ. ಎ ಬಿ ಪಿ ಎಂ ಮತ್ತು ಡಾಕ್ ಸೇವಕ್ ಹುದ್ದೆಗೆ 10 ರಿಂದ 24,000 ಕೂಡ ಈ ಒಂದು ವೇತನವನ್ನು ಇಲ್ಲಿ ಕೊಡ್ತಾ ಇರುವಂಥದ್ದು. ಸೊ ವೇತನವನ್ನು ಕೂಡ ಇಲ್ಲಿ ಮೊದಲೇ ಕೊಡ್ತಾ ಇರ್ತಾರೆ ನೋಡಿ. ನೆಕ್ಸ್ಟ್ ಕ್ವಾಲಿಫಿಕೇಶನ್ಗೆ ಓಕೆ, ನಾ ಮುಂಚೆ ಎಲ್ಲೆಲ್ಲಿ ಎಷ್ಟು ವೇಕೆನ್ಸಿ ಇದೆ ಅಂತ ಹೇಳಿ ಮೊದಲನೇದಾಗಿ ನೋಡ್ಕೊಂಬೋಣ. ಸೊ ನೋಡಿ, ಇಲ್ಲಿ ಹಲವಾರು ಸ್ಟೇಟ್ಗಳಲ್ಲಿ ನೇಮಕವನ್ನು ಮಾಡ್ಕೊಳ್ತಾ ಇರುವಂಥದ್ದು. ಯಾವ ಒಂದು ಸರ್ಕಲ್ ಅಂತ ಹೇಳಿ, ಜಮ್ಮು ಕಾಶ್ಮೀರ್, ಜಾರ್ಖಂಡ್ ಈ ರೀತಿಯಾಗಿ ನೋಡಿ. 13ನೇ ನಂಬರಲ್ಲಿ ನಮ್ಮ ಕರ್ನಾಟಕವೂ ಕೂಡ ಒಂದು ಕರ್ನಾಟಕ. ಇಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಬಂದು ಕನ್ನಡ ಆಗಿರುತ್ತೆ ನೋಡಿ. ಇಲ್ಲಿ ಹುದ್ದೆಗಳನ್ನು ಇಲ್ಲಿ ಕೊಡ್ತಾ ಇರುವಂಥದ್ದು. 1245 ಹುದ್ದೆಗಳು ಅನ್ರಿಸರ್ವ್ಡ್ಗೆ ಕೊಡ್ತಾ ಇದ್ದಾರೆ ನೋಡಿ. ಈ ರೀತಿಯಾಗಿ ನೋಡಿ, ಅನ್ರಿಸರ್ವ್ಡ್ಗೆ 1245 ಹುದ್ದೆಗಳನ್ನು ಅನ್ರಿಸರ್ವ್ಡ್ಗೆ ಕೊಡ್ತಾ ಇರುವಂಥದ್ದು. ಮತ್ತು ಒ ಬಿ ಸಿ ಅವ್ರಿಗೆ 752 ಹುದ್ದೆ, ಎಸ್ ಸಿಗೆ 454 ಹುದ್ದೆ, ಎಸ್ ಟಿಗೆ 194, ಎಕನಾಮಿಕಲಿ ವೀಕರ್ ಸೆಕ್ಷನ್ 334, ಮತ್ತು ಪಿ ಡಬ್ಲ್ಯೂ ಡಿಗೆ 9, ಪಿ ಡಬ್ಲ್ಯೂ ಡಿ ಬಿ 13, ಈ ರೀತಿಯಾಗಿ ಹುದ್ದೆಗಳನ್ನ ತಗೊಳ್ತಾ ಇರುವಂಥದ್ದು ನೋಡಿ. ಒಟ್ಟು 3036 ಹುದ್ದೆಗಳಿಗೆ ಇಲ್ಲಿ ನೇಮಕವನ್ನು ಮಾಡ್ಕೊಳ್ತಾ ಇರುವಂಥದ್ದು ನೋಡಿ. ಬೃಹತ್ತಾದಂತಹ ಒಂದು ನೇಮಕಾತಿ ಅಂತಲೇ ಹೇಳ್ಬೋದಾಗಿದೆ. ಇದಕ್ಕೆ ಯಾವುದೇ ರೀತಿಯಂಥ ಲಿಖಿತ ಪರೀಕ್ಷೆಯನ್ನು ಕೂಡ ಇರೋದಿಲ್ಲ. ನಾನು ನಿಮಗೆ ಅದು ನೋಟಿಫಿಕೇಶನ್ ಹೇಳ್ಕೊತಾ ಬರ್ತೀನಿ. ಈಗ ಬನ್ನಿ, ಕ್ವಾಲಿಫಿಕೇಶನ್ ಏನು ಅಂತ ಹೇಳಿ ನೋಡ್ತಾ ಹೋಗೋಣ. ಸೊ ನೋಡಿ, ಎಜುಕೇಷನಲ್ ಕ್ವಾಲಿಫಿಕೇಷನ್ಗೆ ಬಂತು ಅಂತಂದರೆ, ಸೆಕೆಂಡ್ರಿ ಸ್ಕೂಲ್ ಎಕ್ಸಾಮಿನೇಷನ್ ಪಾಸ್ ಸರ್ಟಿಫಿಕೇಟ್ ಆಫ್ 10th ಸ್ಟ್ಯಾಂಡರ್ಡ್ ಅಂತ ಹೇಳಿ ಕೂಡ ಕೊಡ್ತಾರೆ. ಹ್ಯಾವಿಂಗ್ ಪಾಸ್ಡ್ ಇನ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಇಂಗ್ಲಿಷ್ ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಇಂಗ್ಲೀಷು ಮತ್ತು ಮ್ಯಾಥಮೆಟಿಕ್ಸು ಕಂಪಲ್ಸರಿಯಾಗಿ ಒಂದು 10th ಸ್ಟ್ಯಾಂಡರ್ಡ್ನಲ್ಲಿ ಪಾಸ್ ಆಗಿರಬೇಕು. ಕನೆಕ್ಟೆಡ್ ಬೈ ರೆಕಗ್ನೈಸ್ಡ್ ಬೋರ್ಡ್ ಆಫ್ ಸ್ಕೂಲ್ ಎಜುಕೇಷನ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ಆರ್ ದ ಸ್ಟೇಟ್ ಗೌರ್ಮೆಂಟ್ಸ್ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಎಸ್ ಎಲ್ ಸಿ ಪಾಸ್ ಆಗಿರುವಂಥವ್ರು, ಮ್ಯಾಥಮೆಟಿಕ್ಸು ಮತ್ತು ಇಂಗ್ಲೀಷ್ನಲ್ಲಿ ಪಾಸ್ ಆಗಿರುವಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ನೀವು ಪ್ರಯತ್ನವನ್ನು ಪಡ್ಬೋದಾಗಿದೆ. ಮತ್ತು ನೋಡಿ, ಅಪ್ಲಿಕೆಂಟ್ ಶುಡ್ ಹ್ಯಾವ್ ಸ್ಟಡಿಡ್ ಇನ್ ದ ಲೋಕಲ್ ಲ್ಯಾಂಗ್ವೇಜ್. ನಮ್ಮ ಕರ್ನಾಟಕದ ಲೋಕಲ್ ಲ್ಯಾಂಗ್ವೇಜ್ ಯಾವುದು? ಕನ್ನಡ. ಸೊ ಕನ್ನಡದಲ್ಲಿ ಲೋಕಲ್ ಲ್ಯಾಂಗ್ವೇಜನ್ನು ಇಲ್ಲಿ ಕೇಳಿರುವಂಥದ್ದು. ಸೊ ಈ ಒಂದು ಲೋಕಲ್ ಲ್ಯಾಂಗ್ವೇಜಲ್ಲಿ ಅಟ್ಲೀಸ್ಟ್ ಅಪ್ ಟು ಸೆಕೆಂಡ್ರಿ ಸ್ಟ್ಯಾಂಡರ್ಡ್ ವರೆಗೂ ಕೂಡ ಓದಿರಬೇಕು ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ 10th ಸ್ಟ್ಯಾಂಡರ್ಡ್ಗೂ ಕೂಡ ಈ ಒಂದು ಕನ್ನಡ ಭಾಷೆ ಓದಿರಬೇಕು ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಲೋಕಲ್ ಲ್ಯಾಂಗ್ವೇಜ್ ಕೂಡ ಇರಬೇಕು, ಜೊತೆಗೆ ಮ್ಯಾಥಮೆಟಿಕ್ಸು, ಇಂಗ್ಲೀಷು, ಈ ಮೂರು ಕೂಡ ಇಲ್ಲಿ ಕೇಳ್ತಾ ಇರುವಂಥದ್ದು ಕ್ವಾಲಿಫಿಕೇಷನ್. ಅದರ ಜೊತೆಗೆ ಕಂಪ್ಯೂಟರ್ ನಾಲೆಜ್ ಇದ್ರೆ ಕೂಡ ಬೇಕು ಅಂತ ಕೇಳಿದ್ದಾರೆ. ಮತ್ತು ನಾಲೆಜ್ ಆಫ್ ಸೈಕ್ಲಿಂಗ್, ಸೈಕ್ಲಿಂಗನ್ನು ತುಳಿಯೋದಕ್ಕೆ ಕೂಡ ಬರಬೇಕು. ಅಡಿಕ್ವೇಟ್ ಮೀನ್ಸ್ ಆಫ್ ಲೈವ್ಲಿಹುಡ್, ಸೊ ಉತ್ತಮವಾದಂಥ ಒಂದು ಜೀವನ ಶೈಲಿ ಅಂತ ಕೂಡ ಇಲ್ಲಿ ಕೊಡ್ತಾ ಇರುವಂಥದ್ದು. ಸೊ ಖಂಡಿತವಾಗ್ಲೂ ಇದೆಲ್ಲ ಕ್ವಾಲಿಫಿಕೇಷನ್ ಅಂತ ಹೇಳಿ ಇಲ್ಲಿ ಕೊಡ್ತಾ ಇದ್ದಾರೆ. ಮತ್ತು ವಯೋಮಿತಿಯನ್ನು ನೋಡ್ಬಿಡೋಣ ಒಂದ್ಸತಿ ನೋಡಿ. ವಯೋಮಿತಿಗೆ ಇಲ್ಲಿ ಬಂತು ಅಂತಂದರೆ, ಮಿನಿಮಮ್ 18 ವರ್ಷವನ್ನು ಇಲ್ಲಿ ಕೇಳಿದ್ದಾರೆ. ಮ್ಯಾಕ್ಸಿಮಮ್ ಏಜ್ 40 ಇಯರ್ಸ್, 40 ವರ್ಷದವರು ಕೂಡ ಅವಕಾಶವನ್ನು ಇಲ್ಲಿ ಕೊಡ್ತಾ ಇರುವಂಥದ್ದು. ಇದ್ರ ಜೊತೆಗೆ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗಳಿಗೆ 5 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ. ಒ ಬಿ ಸಿ ಅವ್ರಿಗೆ 3 ವರ್ಷ ಇರುತ್ತದೆ. ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ ಯಾವುದೇ ಥರ ರಿಲ್ಯಾಕ್ಸೇಷನ್ ಇರೋದಿಲ್ಲ. ಪಿ ಡಬ್ಲ್ಯೂ ಡಿ ಫಿಸಿಕಲಿ ಚಾಲೆಂಜ್ಡ್ ಅವ್ರಿಗೆ 10 ವರ್ಷವನ್ನು ಕೊಡ್ತಾ ಇದ್ದಾರೆ. ಪಿ ಡಬ್ಲ್ಯೂ ಡಿ ಒ ಅಂತ ಹೇಳಿ ಕೊಟ್ಟರೆ 13 ವರ್ಷ ಇರ್ತದೆ. ಪಿ ಡಬ್ಲ್ಯೂ ಡಿ ಎಸ್ ಸಿ ಎಸ್ ಟಿ ಅವರಿಗೆ 15 ವರ್ಷವನ್ನು ಇಲ್ಲಿ ಮೀಸಲಾತಿಯನ್ನು ಕೊಡ್ತಾ ಇರುವಂಥದ್ದು. ಸೊ ಖಂಡಿತವಾಗ್ಲೂ ಈ ರೀತಿಯಂಥ ಒಂದು ವಯೋಮಿತಿಯನ್ನು ನೀವು ಸರಿಯಾಗಿ ನೋಡ್ಕೊಬೇಕಾಗಿರುತ್ತೆ. ಈ ಒಂದು ನೇಮಕಾತಿ ಪ್ರಕ್ರಿಯೆನ ತಿಳ್ಕೊಳ್ಳೋಕ್ಕಿಂತ ಮುಂಚೆ, ಯಾವ ಥರದ ಒಂದು ಉದ್ಯೋಗ ಇದು ಅಂತ ಹೇಳಿ ಒಂದ್ಸಲ ತಿಳ್ಕೊಂಬೋಣ ನೋಡಿ. ಬಿ ಪಿ ಎಂ ಅನ್ನೋ ಒಂದು ಹುದ್ದೆಗೆ ಇಲ್ಲಿ ಕರಿತಾ ಇದ್ದಾರೆ. ಏನಂತಂದರೆ, ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅನ್ನುವ ಒಂದು ಹುದ್ದೆ. ಸೊ ಇದು ಹುದ್ದೆ ಏನು, ಪ್ರೊಫೈಲ್, ಜಾಬ್ ಪ್ರೊಫೈಲ್ ಏನಿರುತ್ತೆ ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಡೇ ಟು ಡೇ ಪೋಸ್ಟಲ್ ಆಪರೇಷನ್ಸ್ ಆಫ್ ದ ಬ್ರಾಂಚ್ ಪೋಸ್ಟ್ ಆಫೀಸ್ ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಪ್ರತಿದಿನದ ಒಂದು ಪೋಸ್ಟಲ್ ಕೆಲಸಗಳು ಏನಿರ್ತವೆ ಅದು ಕೂಡ ನೋಡ್ಕೊಬೇಕಾಗಿರುತ್ತೆ. ಮತ್ತು ಮಾರ್ಕೆಟಿಂಗ್ ಆ್ಯಂಡ್ ಪ್ರಮೋಷನ್, ಸೊ ಮಾರ್ಕೆಟಿಂಗ್ ಆ್ಯಂಡ್ ಪ್ರಮೋಷನ್ ಆಫ್ ದ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್. ಈ ಪೋಸ್ಟ್ ಆಫೀಸ್ ಪ್ರಾಡಕ್ಟ್ ಸರ್ವಿಸಸ್ಗಳು ಏನಿರ್ತವೆ ಅಂದರೆ, ಈ ಒಂದು ಸ್ಕೀಮ್ಸ್ಗಳಿರ್ಬೋದು, ಮತ್ತು ಪೋಸ್ಟ್ ಆಫೀಸಿಂದ ಬರುವಂತಹ ಕೆಲವೊಂದು
ಉತ್ತಮವಾದಂತಹ ಒಂದು ಪೋಸ್ಟಲ್ ಸರ್ವಿಸಸ್ಗಳಿರ್ಬೋದು ಅವೆಲ್ಲ ಕೂಡ ಮಾರ್ಕೆಟಿಂಗ್ ಪ್ರಮೋಷನ್ ಮಾಡುವಂಥದ್ದು ಕೂಡ ಇರ್ತದೆ ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಮತ್ತೆ ನೋಡಿ ಇನ್ನು ಮತ್ತೊಂದು ಉದ್ಯೋಗ ಬಂದು ABPM ಅಂತ ಹೇಳಿ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅನ್ನೋ ಒಂದು ಹುದ್ದೆ. ಇಲ್ಲಿ ನೋಡಿ ಸೇಲ್ ಆಫ್ ಸ್ಟ್ಯಾಂಪ್ಸು, ಸ್ಟೇಷನರಿ ಅನ್ನ ಕೊಡುವಂಥದ್ದು, ಮತ್ತೆ ಡೆಲಿವರಿ ಮಾಡುವಂಥದ್ದು ಮೇಲ್ಸ್ನ ಟು ದ ಡೋರ್ ಸ್ಟೆಪ್ಸ್ ಈ ರೀತಿಯಾಗೆಲ್ಲ ಕೊಡ್ತಾ ಇದ್ದಾರೆ. ಕೆಲಸದ ಬಗ್ಗೆ ಕೂಡ ಇಲ್ಲಿ ಕೊಡ್ತಾ ಇರೋಂಥದ್ದು. ಮತ್ತೆ ಡಾಕ್ ಸೇವಕ ಅನ್ನುವ ಹುದ್ದೆ, ಇವರು ಕೂಡ ಅಷ್ಟೇ ಸೇಲ್ ಆಫ್ ಸ್ಟ್ಯಾಂಪ್ಸ್, ಸ್ಟೇಷನರಿಸ್ಗಳನ್ನ ಸೇಲ್ ಮಾಡುವಂಥದ್ದು. ಜೊತೆಗೆ ಡಾಕ್ ಸೇವೆಕ್ಸ್ ಮೇ ವರ್ಕ್ ಇನ್ ದ ಸಾರ್ಟಿಂಗ್ ಆಫೀಸಸ್, ರೈಲ್ವೆ ಮೇಲ್ ಸರ್ವಿಸಸ್, ಖಂಡಿತವಾಗ್ಲೂ ಮೇಲ್ ಸರ್ವಿಸಸ್ಗಳನ್ನ ಒಂದು ಸಾರ್ಟಿಂಗ್ ಮಾಡುವಂಥದ್ದು. ಅಂದರೆ ಈ ಒಂದು ಪೋಸ್ಟ್ ಗಳೆಲ್ಲ ಏನು ಬರ್ತದೆ ಅದೆಲ್ಲನೂ ಕೂಡ ನೇರವಾಗಿ ಜೋಡಿಸುವಂಥದ್ದು, ಈ ರೀತಿಯಾದಂಥ ಒಂದು ಕೆಲಸಗಳಲ್ಲಿ ಇರ್ತವೆ ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಮೇಲ್ ಬ್ಯಾಗ್ಸ್ಗಳನ್ನ ನೋಡ್ಕೊಳ್ಳುವಂಥದ್ದು, ಟ್ರಾನ್ಸ್ಶಿಪ್ಮೆಂಟ್ಸ್ ಆಫ್ ದ ಬ್ಯಾಗ್ಸ್, ಸೊ ಸರಿಯಾದ ಸಮಯಕ್ಕೆ ಹೋಗ್ತದ ಬರ್ತದ ಮೇಲ್ಗಳು, ಅದು ಕೂಡ ಎಲ್ಲ ನೋಡ್ಕೊಳ್ಳುವಂಥದ್ದೆಲ್ಲ ಕೂಡ ಈ ಒಂದು ಉದ್ಯೋಗ ಆಗಿರ್ತದೆ ಅಂತ ಕೂಡ ಇಲ್ಲಿ ಕೊಡ್ತಾ ಇರೋಂಥದ್ದು. ಜಾಬ್ ಪ್ರೊಫೈಲನ್ನು ಕೂಡ ಕೊಟ್ಟಿದ್ದಾರೆ, ಖಂಡಿತವಾಗ್ಲೂ ನೀವು ಒಂದ್ಸರಿ ಓದ್ಕೊಬೇಕಾಗಿರುತ್ತೆ. ಮತ್ತೆ ನೇಮಕಾತಿ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ, ಸೆಲೆಕ್ಷನ್ ಕ್ರೈಟೀರಿಯಾ ಯಾವ ರೀತಿ ಇರುತ್ತೆ ಅಂತಂದ್ರೆ, ದ ಅಪ್ಲಿಕೇಶನ್ಸ್ ವಿಲ್ ಬಿ ಶಾರ್ಟ್ ಲಿಸ್ಟೆಡ್ ಫಾರ್್ ದ ಎಂಗೇಜ್ಮೆಂಟ್ ಆನ್ ದ ಬೇಸಿಸ್ ಆಫ್ ಎ ಸಿಸ್ಟಮ್ ಜನರೇಟೆಡ್ ಮೆರಿಟ್ ಲಿಸ್ಟ್. ಗೊತ್ತಾಯ್ತಲ್ಲ, ನೀವು ಒಂದು SSLCಯಲ್ಲಿ ಅಂಕವನ್ನು ಪಡೆದಿರ್ತೀರಲ್ಲ, ಆ ಒಂದು ಅಂಕಗಳ ಆಧಾರದ ಮೇಲೆ ಈ ಒಂದು ಕಂಪ್ಯೂಟರ್ ಅಂದರೆ ಸಿಸ್ಟಮ್ ಏನಿರುತ್ತೆ ಅದು ಆಟೋಮೆಟಿಕ್ ಆಗಿ ಒಂದು ಮೆರಿಟ್ ಲಿಸ್ಟನ್ನು ಜನರೇಟ್ ಮಾಡುತ್ತೆ. ಸೊ ಈ ಒಂದು ಮೆರಿಟ್ ಲಿಸ್ಟ್ನ ಆಧಾರದ ಮೇಲೆ ಅವರು ಈ ಒಂದು ನೇಮಕಾತಿ ಪ್ರಕ್ರಿಯೆಯನ್ನು ಮಾಡ್ಕೊಳ್ಳುವಂಥದ್ದು. ದ ಮೆರಿಟ್ ಲಿಸ್ಟ್ ವಿಲ್ ಪ್ರಿಪೇರ್ಡ್ ಆನ್ ದ ಬೇಸಿಸ್ ಆಫ್ ಮಾರ್ಕ್ಸ್ ಒಪ್ಟೈನ್ಡ್ ಕನ್ವರ್ಷನ್ ಆಫ್ ಗ್ರೇಡ್ಸ್ ಪಾಯಿಂಟ್ಸ್ ಟು ದ ಮಾರ್ಕ್ಸ್ ಅಂತ ಕೂಡ ಕೊಡ್ತಾ ಇದ್ದಾರೆ. ಇನ್ ದ ಸೆಕೆಂಡ್ರಿ ಸ್ಕೂಲ್ ಎಕ್ಸಾಮಿನೇಷನ್ ಆಫ್ ದ 10th ಸ್ಟ್ಯಾಂಡರ್ಡ್ ಆಫ್ ದ ಅಪ್ರೂವ್ಡ್ ಬೋರ್ಡ್ಸ್ ಅಗ್ರಿಗೇಟೆಡ್ ಟು ದ ಪರ್ಸೆಂಟೇಜ್ ಅಕ್ಯುರಸಿ ಟು 4 decimal ಅಂತ ಕೂಡ ಇಲ್ಲಿ ಕೊಡ್ತಾರೆ. ನೋಡಿ, 4 decimal ವರೆಗೂ ತಗೊಳ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಮ ಒಂದು ಪರ್ಸೆಂಟೇಜು 60% ಇರುತ್ತೆ ಅಂತ ಅಂದ್ಕೊಳ್ಳಿ, 60.0001 ಈ ರೀತಿಯಾದಂತಹ ಒಂದು ಪಾಯಿಂಟ್ ಆದ ನಂತರ, ಸೊ 4 decimal ವರೆಗೂ ಕೂಡ ತಗೊಳ್ಳುವಂಥದ್ದು. ಸೊ ಖಂಡಿತವಾಗ್ಲೂ ಇದು ಮೆರಿಟ್ ಲಿಸ್ಟ್ ಜನರೇಟೆಡ್. ನೀವು ಇಲ್ಲಿ ಯಾವುದೇ ತರಹದ ಲಿಖಿತ ಪರೀಕ್ಷೆ ಇರೋದಿಲ್ಲ, ಯಾವುದೇ ತರಹದ ಇಂಟರ್ವ್ಯೂ ಇರೋದಿಲ್ಲ. ಖಂಡಿತವಾಗ್ಲೂ ನಿಮ್ಮ SSLCದಲ್ಲಿ ಪಡೆದಂತಹ ಅಂಕಗಳ ಆಧಾರದ ಮೇಲೆ ಮೆರಿಟ್ ಲಿಸ್ಟ್ ಮಾಡಿ ಆ ಒಂದು ನೇಮಕವನ್ನು ಮಾಡ್ಕೊಳ್ತಾ ಇರುವಂಥದ್ದು. ಸೊ ನಮಗೆ ಈ ಒಂದು ಸೆಲೆಕ್ಷನ್ ಲಿಸ್ಟ್ ಯಾವ ರೀತಿಯಾಗಿ ನಮಗೆ ತಿಳಿಯುತ್ತೆ ಅಂತ ಹೇಳಿ ಕೇಳೋರಿಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ದ ಲಿಸ್ಟ್ ಆಫ್ ಅಪ್ಲಿಕೆಂಟ್ ಶಾರ್ಟ್ ಲಿಸ್ಟೆಡ್ ಫಾರ್ ದ ಎಂಗೇಜ್ಮೆಂಟ್ ವಿಲ್ ಬಿ ರಿಲೀಸ್ಡ್ ಬೈ ದ ಡಿಪಾರ್ಟ್ಮೆಂಟ್ ಆನ್ ಇಟ್ಸ್ ವೆಬ್ಸೈಟ್ ಆ್ಯಂಡ್ GDS ಆನ್ಲೈನ್ ಪೋರ್ಟಲ್. ಸೊ ರೆಗ್ಯುಲರ್ ಆಗಿ ನೀವು ಈ ಒಂದು ಶಾರ್ಟ್ ಲಿಸ್ಟನ್ನು ನೀವು ನೋಡ್ಕೊಬೇಕಾಗಿರುತ್ತೆ. ಈ ಒಂದು ವೆಬ್ಸೈಟ್ಗೆ ಆಗಾಗ ಬಂದು ಭೇಟಿ ಕೊಡಬೇಕಾಗುತ್ತೆ. ಈ ಒಂದು ವೆಬ್ಸೈಟ್ನಲ್ಲೇ ಅವರು ಶಾರ್ಟ್ ಲಿಸ್ಟ್ ಮಾಡಿ ಕೊಡ್ತಾರೆ ಅನ್ನೋದು ಕೂಡ ಇಲ್ಲಿ ಅವರೇ ಮೊದಲನೇದಾಗಿ ಕೊಟ್ಬಿಟ್ಟಿರ್ತಾರೆ. ಮತ್ತು ನೋಡಿ, SMS ಮತ್ತು ಇಮೇಲ್, ಮೊಬೈಲ್ ಈ ರೀತಿಯಾಗೆಲ್ಲ ಕೂಡ ನಿಮಗೆ ಇನ್ಫಾರ್ಮೇಷನ್ ಕೂಡ ಕೊಡ್ತಾರೆ. ಡಿಕ್ಲರೇಷನ್ ಆಫ್ ದ ರಿಸಲ್ಟ್ಸ್ ಬಗ್ಗೆನೋ ಅಂತ ಕೂಡ ಇಲ್ಲಿ ಕೊಡ್ತಾ ಇರೋಂಥದ್ದು. ಖಂಡಿತವಾಗ್ಲೂ ವೆಬ್ಸೈಟ್ಸ್ಗೆ ನೀವು ಕೂಡ ಭೇಟಿ ಕೊಡ್ತಾ ಇರಿ, ಮತ್ತು ನಿಮ್ಮ ಒಂದು ಇಮೇಲ್ SMSನ ಚೆಕ್ ಮಾಡ್ತಾ ಇರಿ. ಇಮೇಲಲ್ಲಿ ಸ್ಪ್ಯಾಮ್ ಫೋಲ್ಡರ್ಗೆ ಒಂದೊಂದ್ಸರಿ ಹೋಗ್ಬಿಟ್ಟಿರುತ್ತೆ. ಆ ಒಂದು ಸ್ಪ್ಯಾಮ್ ಫೋಲ್ಡರ್ಗಳನ್ನ ಕೂಡ ನೀವು ಡೈಲಿ ಚೆಕ್ ಮಾಡ್ತಾ ಇರಬೇಕು ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯವಾಗಿ ನೋಡ್ಕೊಬೇಕಾಗಿರುತ್ತೆ. ಮತ್ತು ಅಪ್ಲಿಕೇಶನ್ ಫೀಸ್ಗೆ ಬಂದರೆ, ಪೇಮೆಂಟ್ ಆಫ್ ಫೀಗೆ ಎ ಫೀ ಆಫ್ 100, ಸೊ 100 ರೂಪಾಯಿಗಳ ಫೀಸ್ ಇರ್ತದೆ. ಇಸ್ ಟು ಬಿ ಪೇಡ್ ಬೈ ದ ಅಪ್ಲಿಕೇಂಟ್ಸ್ ಫಾರ್ ಆಲ್ ದ ಪೋಸ್ಟ್ ನೋಟಿಫೈಡ್ ಇನ್ ಚಾಯ್ಸ್ ಆಫ್ ಡಿವಿಷನ್ ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಪೇಮೆಂಟ್ ಆಫ್ ಫೀ ಇಸ್ ಎಕ್ಸೆಂಪ್ಟೆಡ್ ಫಾರ್ ದ ಫಿಮೇಲ್ ಅಪ್ಲಿಕೇಂಟ್ಸ್, SC/ST ಮತ್ತು ಫಿಸಿಕಲಿ ಚಾಲೆಂಜ್ ಮತ್ತು ಟ್ರಾನ್ಸ್ ವುಮೆನ್ ಅಪ್ಲಿಕೇಂಟ್ಸ್ ಅಂತ ಕೂಡ ಇಲ್ಲಿ ಕೊಡ್ತಾರೆ. ಖಂಡಿತವಾಗ್ಲೂ ಮಹಿಳಾ ಅಭ್ಯರ್ಥಿಗಳು SC/ST ಕ್ಯಾಂಡಿಡೇಟ್ಸ್ಗಳು ಮತ್ತು ಫಿಸಿಕಲಿ ಚಾಲೆಂಜ್ ಅವರಿಗೆ ಯಾವುದೇ ತರಹ ಫೀಸ್ ಇರೋದಿಲ್ಲ. ಮಿಕ್ಕಿದೆಲ್ಲ ಅಭ್ಯರ್ಥಿಗಳು ಏನು 100 ರೂಪಾಯಿ ಫೀಸನ್ನು ನೀವು ಕೊಡಬೇಕಾಗಿರುತ್ತೆ ಅನ್ನೋದು ಕೂಡ ಬಹಳ ಮುಖ್ಯವಾಗಿ ನೋಡ್ಕೊಬೇಕಾಗಿರುತ್ತೆ. ಬನ್ನಿ, ವೆಬ್ಸೈಟನ್ನು ಕೂಡ ತೋರಿಸ್ಕೊಟ್ಬಿಡ್ತೀನಿ, ಎಲ್ಲಿ ಅಪ್ಲೈ ಮಾಡಬೇಕು ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ನೋಡಿ, ಮೊದಲನೇದಾಗಿ ನೀವು ಈ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರೆ indiapost.gov.in ಇದು ಆಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಈ ಒಂದು ಆಫಿಷಿಯಲ್ ವೆಬ್ಸೈಟ್ಗೆ ನೀವು ಇಲ್ಲಿ ಬರಬೇಕಾಗತ್ತೆ. ನೋಡಿ, ಇಲ್ಲಿ ಬಂದಾಕ್ಷಣ ನಿಮಗೆ ಇಲ್ಲಿ ರೆಕ್ರೂಟ್ಮೆಂಟ್ ಅಂತ ಹೇಳಿ ಇರುತ್ತೆ. ನೋಡಿ, ಈ ಒಂದು ವೆಬ್ಸೈಟ್ನಲ್ಲಿ ನೋಡಿ ಈ ಒಂದು ಭಾಗದಲ್ಲಿ ರೆಕ್ರೂಟ್ಮೆಂಟ್ ಅಂತ ಹೇಳಿ ಇರುತ್ತೆ. ಸೊ ಇದನ್ನ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನೋಡಿ, ನೀವು ತುಂಬ ಸರಿ ಚೆಕ್ ಮಾಡಬೇಕಾಗತ್ತೆ, ಯಾಕಂದರೆ ಒಂದೊಂದು ಸರಿ ಎರರ್ ಅಂತ ಹೇಳಿ ಇಲ್ಲಿ ಬರುತ್ತೆ. ನೀವು ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಮತ್ತೆ ಪ್ರಯತ್ನವನ್ನು ನೀವು ಪಡ್ತಾ ಇರಬೇಕಾಗಿರುತ್ತೆ. ಸೊ ನೋಡಿ, ಈ ರೀತಿಯಾದಂಥ ಒಂದು ರೆಕ್ರೂಟ್ಮೆಂಟ್ ಪೋರ್ಟಲ್ ನಿಮಗೆ ಇಲ್ಲಿ ಬರುವಂಥದ್ದು. ಇಲ್ಲಿ ಎಡಭಾಗದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಆನ್ಲೈನ್ GDS ರೆಕ್ರೂಟ್ಮೆಂಟ್ ಅಂತ ಹೇಳಿ ಇಲ್ಲಿ ನಿಮಗೆ ಎಡಭಾಗದಲ್ಲಿ ನಿಮಗೆ ಇಲ್ಲಿ ಸಿಗುತ್ತೆ. ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ, ಎಡಭಾಗದಲ್ಲಿ ಆನ್ಲೈನ್ GDS ರೆಕ್ರೂಟ್ಮೆಂಟ್ ಅಂತ ಹೇಳಿರುತ್ತೆ. ಇದನ್ನು ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇದನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಈ ರೀತಿಯಾಗಿ ನಿಮಗೆ ಬರುವಂಥದ್ದು. ಸೊ ಈ ರೀತಿಯಾದಂಥ ಒಂದು ಅಪ್ಲಿಕೇಶನ್ ಲಿಂಕು ಇಲ್ಲಿ ಬರ್ತದೆ. ಸೊ ಇಲ್ಲಿ ನೋಡಿ, ನಿಮಗೆ ಸಿಗ್ತಾ ಇದೆಯಲ್ಲ, January 2020 GDS ಆನ್ಲೈನ್ ಎಂಗೇಜ್ಮೆಂಟ್ ಸರ್ಕಲ್ ಅಂತ ಹೇಳಿ. ಇಲ್ಲಿ ನೋಡಿ, ನಮ್ಮ ಒಂದು ಕರ್ನಾಟಕವನ್ನು ನೀವು ನೋಡಬೇಕಾಗತ್ತೆ. ನೋಡಿ, 11 ಕರ್ನಾಟಕ ಇಲ್ಲಿ ಕೊಟ್ಟಿರುವಂಥದ್ದು. ನಿಮಗೆ ನೋಟಿಫಿಕೇಶನ್ ಬೇಕು ಅಂತ ಇಲ್ಲಿ ಸಿಗುತ್ತೆ. ನೋಡಿ, ನೋಟಿಫಿಕೇಶನ್ ಎಡಭಾಗದಲ್ಲಿ ಸಿಗುತ್ತೆ. ಡಿಸ್ಕ್ರಿಪ್ಟಿವ್ ನೋಟಿಫಿಕೇಶನ್ ಸಿಗುತ್ತೆ, ಮತ್ತು ಸರ್ಕಲ್ ವೈಸ್
ತೋರಿಸಿದ್ನಲ್ಲ, ಯಾರ್ಯಾರಿಗೆ ಎಷ್ಟೆಷ್ಟು ಮೀಸಲಾತಿಗಳಿದೆ, ಯಾವ ರಾಜ್ಯಕ್ಕೆ ಎಷ್ಟು ಮೀಸಲಾತಿಗಳನ್ನ ಕೊಟ್ಟಿದ್ದಾರೆ, ಎಷ್ಟು ಪೋಸ್ಟ್ಗಳಿವೆ ಅನ್ನೋದನ್ನ ನೀವು ಇಲ್ಲಿ ನೋಡ್ಕೊಬೋದಾಗಿದೆ. ಸರ್ಕಲ್ ಪೋಸ್ಟ್ ನೋಟಿಫೈಡ್ ಅಂತ ಹೇಳಿ ನೋಡಿ, ಇಲ್ಲಿ ಬಂದು ನೀವು ರಿಜಿಸ್ಟ್ರೇಷನ್ನು, ಅಪ್ಲೈ ಆನ್ಲೈನು, ಫೀ ಪೇಮೆಂಟು, ಈ ರೀತಿಯಾಗಿ ಎಲ್ಲವನ್ನು ಕೂಡ ಈ ಒಂದು ಅಪ್ಲಿಕೇಶನನ್ನು ನೀವು ಫಿಲ್ ಮಾಡಬೇಕಾಗಿರುತ್ತೆ. ಸೊ ಕರ್ನಾಟಕ ಅಂತ ಹೇಳಿ ನೀವು ಕೂಡ ಇಲ್ಲಿ ಕ್ಲಿಕ್ ಮಾಡ್ಬೋದಾಗಿದೆ. ನೋಡಿ, ಇದಕ್ಕಿಂತ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಕರ್ನಾಟಕ ಸರ್ಕಲಲ್ಲಿ ಎಷ್ಟೆಷ್ಟು ಮೀಸಲಾತಿಗಳಿದೆ, ಬಾಗಲಕೋಟೆ, ಚಿಕ್ಕಮಗಳೂರು, ಕಲಬುರಗಿ, ರಾಯಚೂರು, ಬಳ್ಳಾರಿ, ಚಿಕ್ಕೋಡಿ, ಕಾರವಾರ, ಈ ರೀತಿಯಾಗಿ ಎಲ್ಲ ಕೂಡ ಇರುವಂಥದ್ದು. ಖಂಡಿತವಾಗ್ಲೂ ಈ ಒಂದು ವೆಬ್ಸೈಟ್ನ ಬಂದು ಎಕ್ಸ್ಪ್ಲೋರ್ ಮಾಡಿ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.